ನಾವು ವಿಡಿಯೋ ತೆಗಿತಾ ನಿಂತಾಗಲೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂಥ ಏನೋ ಒಂದು ಸಂಗತಿ ನಡೀತು. ಅದು ಏನು ಅಂತಂದು ಕುತೂಹಲದಿಂದ ನೋಡಿ ಹೇಳ್ತಾ ಹೋಗ್ತೀವಿ. ಆ ಕುತೂಹಲ ಬೇಜಾರು ಮಾಡಿಸಲ್ಲ ನಿಮಗೆ, ನೋಡ್ತಾ ಇರಿ. ಇಲ್ಲಿ ಒಂದು ಕಾಮಿಡಿ ನಡೀತು. ಸೊ ಚಿಕ್ಕ ಮಕ್ಕಳು ಒಂದಿಬ್ಬರು ಆನೆನ ಆಕಳ ಥರ ಕರಿತಾಯಿದ್ರು. ನೋಡಿ, ಅದೇ ಚಿಕ್ಕ ಮಗು ಹೇಳುತ್ತೆ ಅದೇನ ಆಕಳಲ್ಲ ಅಂತ. ಕೇಳಿಸ್ಕೊಳ್ಳಿ ಎಷ್ಟು ಮುದ್ದಾಗಿದೆ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೀ ಏನೇ ನೋಡ್ಬೇಕು ಕಾಣೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಮತ್ತು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವುದು ಗೆಸ್ ಮಾಡಿ? ದುಬಾರೆ ಎಲಿಫೆಂಟ್ ಕ್ಯಾಂಪ್, ಅಂದರೆ ದುಬಾರೆ ಆನೆ ಶಿಬಿರ. ಈ ಆನೆ ಶಿಬಿರ ಇರೋದು ಎಲ್ಲಪ್ಪ ಅಂತ ಕೇಳಿದ್ರೆ, ಕೂರ್ಗ್ ಡಿಸ್ಟಿಕ್ನ ಕೂರ್ಗ್ ಅಥವಾ ಮಡಿಕೇರಿ ಡಿಸ್ಟಿಕ್ನ ಕುಶಾಲ್ ನಗರದ ಹತ್ತಿರ. ಸೊ ಮಡಿಕೇರಿ ಅಥವಾ ಕೂರ್ ಟ್ರಿಪ್ ಪ್ಲ್ಯಾನ್ ಮಾಡೋರು ಈ ಪ್ಲೇಸ್ನ ಮಿಸ್ ಮಾಡಬಾರ್ದು. ಬೆಂಗಳೂರಿಂದ ಹೊರಟ್ರೆ ನೀವು ಆಲ್ಮೋಸ್ಟ್ 240 kilometers ಆಗುತ್ತೆ. ಮಡಿಕೇರಿಯಿಂದ ಕೇವಲ 20 kilometers ದೂರದಲ್ಲಿ ಈ ದುಬಾರೆ ಆನೆ ಶಿಬಿರ ಇದೆ. ಇದರ ಹೆಸರೇ ಹೇಳೋ ಹಾಗೆ ಆನೆಗಳನ್ನು ಪಳಗಿಸೋ ಜಾಗ ಇದು. ಆನೆಗಳಿಗೆ ತರಬೇತಿ ಕೂಡ ಕೊಡ್ತಾರೆ. ಇಲ್ಲಿಗೆ ಹೋಗೋಕ್ಕೂ ಮುಂಚೆ ಫಸ್ಟ್ ಇದರ ಟೈಮಿಂಗ್ಸ್ ತಿಳ್ಕೋಬೇಕು. ಸೊ ಬೆಳಗ್ಗೆ 9:00 ಮಧ್ಯಾಹ್ನ 11:30 ಓಪನ್ ಇರುತ್ತೆ. ಇಲ್ಲಿ ಯಾವಾಗಲೂ ಜನ ಜಾಸ್ತಿ, ಆದ್ದರಿಂದ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ 8 o'clock ಅಲ್ಲಿ ರೀಚ್ ಆದರೆ ಒಳ್ಳೆಯದು. ಕ್ಯೂಅಲ್ಲಿ ನಿಂತ್ಕೊಂಡು ಬೋಟ್ ರೈಡ್ಗೆ ಟಿಕೆಟ್ ತೊಗೋಬೇಕು. ಆಮೇಲೆ ಬೋಟಲ್ಲಿ ಕೂತ್ಕೊಂಡು ನದಿ ಕ್ರಾಸ್ ಮಾಡಿ ಆನೆ ಶಿಬಿರ ಇರೋ ಕಡೆ ಹೋಗ್ತೀವಿ. ನದಿ ಕ್ರಾಸ್ ಮಾಡೋದು ತುಂಬ ಲಾಂಗ್ ಡಿಸ್ಟೆನ್ಸ್ ಏನಲ್ಲ, ಬಟ್ ಬೆಳಗ್ಗೆ ಬೇಗ ಹೋದರೆ ಆನೆಗಳಿಗೆ ಸ್ನಾನ ಮಾಡಿಸೋದನ್ನು ನೋಡ್ಬೋದು. ಹಾಗೆ ಟಿಕೆಟ್ ತೊಗೊಂಡ್ರೆ ನಾವೇ ಆನೆಗೆ ಸ್ನಾನ ಮತ್ತು ಊಟನೂ ಮಾಡಿಸ್ಬೋದು. ಇನ್ನು 11:30-12 ಒಳಗೆ ಬೋಟ್ ರೈಡ್ ಸ್ಟಾಪ್ ಮಾಡ್ತಾರೆ. ಸೊ ಅಷ್ಟರಲ್ಲಿ ನೀವು ಅಲ್ಲಿಗೆ ಹೋಗಿ ವಾಪಸ್ ಬರಬೇಕು. ನಿಮಗೆ ಬೆಳಗ್ಗೆ ನೋಡೋಕ್ಕಾಗಲಿಲ್ಲ ಅಂದರೆ ಏನಾಯ್ತಪ್ಪ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರಾಗೋದೇನು ಬೇಡ, ಸಂಜೆ ಮತ್ತೆ ಹೋಗ್ಬೋದು. ಸಂಜೆ ಟೈಮಿಂಗ್ ಸುಮಾರು 4:30 ಶುರು ಆಗುತ್ತೆ, 6 o'clockವರೆಗೂ ಓಪನ್ ಇರುತ್ತೆ. ನೀವು ಯಾವುದೇ ಟೈಮ್ಗೆ ಹೋದರೂ ಯಾವಾಗ ಹೋದ್ರೂ 1/2 hour ಮುಂಚಿತವಾಗಿ ಹೋಗಿ, ಇಲ್ಲಾಂದರೆ ಟಿಕೆಟ್ ತೊಗೊಳ್ಳೋಕ್ಕೆ ಲಾಂಗ್ ಕ್ಯೂನಲ್ಲಿ ನಿಲ್ಲಬೇಕಾಗತ್ತೆ. ನೋಡಿ ನೋಡಿ, ಈಗ ಒಂದು ಆನೆ ಸೀದಾ ವಿಡಿಯೋ ರಿವರ್ಸ್ ಮಾಡಿದ್ದೀವೇನೋ ಅನ್ನೋ ಥರ ರಿವರ್ಸ್ ಗೇರಲ್ಲಿ ಹೋಗುತ್ತೆ. ಮೇ ಬಿ ಮರಿ ಆನೆನೋ ಅಥವಾ ಇನ್ನೊಂದು ಆನೆ ಬರ್ತಾ ಇದೆ ಅದ್ರ ಜೊತೆಗೆ ಬರಬೇಕು ಅಂತ ಅನ್ಸುತ್ತೆ. ಅದು ಹೇಗೆ ಹೋಗುತ್ತೆ ನೋಡಿ, ಸೇಮ್ ಟು ಸೇಮ್ ರಿವರ್ಸ್.
ದುಬಾರಿಯಲ್ಲಿ ಏನೆಲ್ಲ ನೋಡ್ಬೋದು ಮತ್ತೆ ಏನೇನು ಆಕ್ಟಿವಿಟೀಸ್ ಇದೆ ಅಂತ ನೀವು ಕೇಳಿದ್ರೆ ಇಲ್ಲಿ ನೀವು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಮಾಡಿಸೋಕ್ಕೆ ಬಿಡಲಿಲ್ಲ ಅಂದರೆ ಮಾಡಿಸೋದನ್ನು ನೋಡ್ಬೋದು ಊಟ ಮಾಡಿಸ್ಬೋದು ಅಥವಾ ನೋಡ್ಬೋದು ಎಲಿಫೆಂಟ್ ಬ್ರೀಫಿಂಗ್ ಅಂತ ಮಾಡ್ತಾರೆ ಅಂದರೆ ಆನೆಗಳ ಬಗ್ಗೆ ಅದರ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾರೆ ಅದನ್ನು ಕೇಳ್ಬೋದು ಹಾಗೆ ಜನರಿಗೆ ಫೇವ್ರೇಟ್ ಆಗಿರೋ ಎಲಿಫೆಂಟ್ ರೈಡ್ ಕೂಡ ಇದೆ ಬರೀ ಜನರಿಗೆ ಫೇವ್ರೇಟ್ ಅಲ್ಲ ಇದು ಸಣ್ಣ ಮಕ್ಕಳು ಯಾರೇ ಇರಲಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಎಲಿಫೆಂಟ್ ರೈಡ್ ಇರುತ್ತೆ ಆನೆ ಸವಾರಿ ಕೂಡ ಮಾಡ್ಬೋದು ಸ್ವಲ್ಪ ಕೊರೋನಾ ಆದಮೇಲಿಂದ ಆನೆ ಸವಾರಿ ಎಲ್ಲ ಆಗಾಗ ನಿಲ್ಲಿಸ್ತಾ ಇರ್ತಾರೆ ಅಲ್ಲಿಗೆ ಹೋದ್ಮೇಲೆ ಕೇಳಿಕೊಂಡು ಇದೆಯಾ ಇಲ್ವಾ ಅಂತ ಆಮೇಲೆ ಮುಂದುವರಿಬೋದು ಆ್ಯಕ್ಟಿವಿಟೀಸ್ ಇದ್ದರೆ ಇದೆಲ್ಲ ಆ್ಯಕ್ಟಿವಿಟೀಸ್ಗೂ ಅದರದ್ದೇ ಆದ ಪ್ರೈಸ್ ಇರುತ್ತೆ ಸೊ ದುಡ್ಡಿರುತ್ತೆ ನಿಗದಿಪಡಿಸಿರೋದು ಅಲ್ಲೇ ಗೊತ್ತಾಗುತ್ತೆ ಅದೆಲ್ಲ ಸಪ್ರೇಟಾಗಿ ನೀವು ಪೇ ಮಾಡಿ ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು ಇದಷ್ಟೇ ಅಲ್ಲ ಬಹಳ ಎಂಜಾಯ್ ಮಾಡ್ಬೋದು ಆನೆ ನೋಡೋದಾಗಲಿ ಬೋಟಲ್ಲಿ ಹೋಗೋದಾಗಲಿ ಸಮಯ ಕಳೆಯೋದಾಗಲಿ ಬಹಳ ಚೆನ್ನಾಗಿರುತ್ತೆ ನಾವು ಇಲ್ಲಿಗೆ ಹೋದಾಗ ಆಲ್ಮೋಸ್ಟ್ 4:30-4:45 ಇರಬೇಕು ಮಧ್ಯಾಹ್ನದ ಟೈಮು ಬೇಗ ಟಿಕೆಟ್ ತೊಗೊಂಡ್ವಿ ಕ್ಯೂ ಅಂತೂ ಭಾಳನೇ ಇತ್ತು ಅರ್ಧ ಗಂಟೆ ಮುಂಚೆ ಹೋಗಿದ್ರು ಕೂಡ ಕ್ಯೂವಲ್ಲಿ ನಿಂತ್ಕೊಂಡು ಬೇಗ ಟಿಕೆಟ್ ಸಿಕ್ತು ನಮ್ಮ ಕ್ಯಾಮ್ರಾ ಹಿಡ್ಕೊಂಡು ಹೊರಟ್ಬಿಟ್ವಿ ಹೋದ ತಕ್ಷಣ ಆನೆಗಳಿಗೆ ಸ್ನಾನ ಮಾಡಿಸೋಕ್ಕೆ ಬಂದ್ಬಿಟ್ರು ಸರಿ ಬಿಡು ಅಂತಂದು ನಾವು ಕ್ಯಾಮ್ರಾ ಹಿಡ್ಕೊಂಡು ಮಾವುತ್ರು ಆನೆಗಳ ಮೇಲೆ ಕಟ್ಟಿರೋ ಜಾಗದಿಂದ ನದಿ ಹತ್ರ ಕರ್ಕೊಂಬಂದರು ಕ್ವಿಕ್ ಬಾತ್ ಕೊಡ್ತಿದ್ರು ಈ ವಿಡಿಯೋದಲ್ಲಿ ಅದೆಲ್ಲ ಹೇಗೆ ಕೊಡ್ತಾರೆ ಅಂತ ಕ್ಯಾಪ್ಚರ್ ಮಾಡಿದ್ದೇನೆ ತಪ್ಪದೇ ನೋಡಿ ಕೊನೆಯವರೆಗೂ ವಿಡಿಯೋ ನೋಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೂ ಹೆಲ್ಪ್ ಆಗುತ್ತೆ ನೀವೂ ಇನ್ನೂ ಬಹಳಷ್ಟು ನನ್ನ ಕಡೆಯಿಂದ ವಿಡಿಯೋಸ್ನ ನೋಡ್ಬೋದು ಇಲ್ಲಿ ಮಾವುತರು ಆನೆಗಳಿಗೆ ಮಜವಾಗಿ ಸ್ನಾನ ಮಾಡಿಸ್ತಿದ್ದಾರೆ ನೋಡಿ ಇಲ್ಲಿ ಸುಮಾರು 18-22 ಆನೆಗಳಿವೆ ನಮ್ಮ ಮೈಸೂರು ದಸರಾದಲ್ಲಿ ಭಾಗವಹಿಸಿರೋ ಬಹುತೇಕ ಆನೆಗಳು ಇಲ್ಲಿ ನೋಡ್ಬೋದು ಧನಂಜಯ ಕಂಜನ್ ಗೋಪಿ ಮಾಸ್ತಿ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ಮಾಸ್ತಿ ಆನೆ ಹೀಗೆ ಹಲವಾರು ಆನೆಗಳಿವೆ ಧನಂಜಯನ್ನು ಬೇರೆ ಶಿಬಿರಕ್ಕೆ ಮೂವ್ ಮಾಡಿದ್ದಾರೆ ಅಂತಂದು ರೀಸೆಂಟ್ ನ್ಯೂಸ್ ಇದೆ ಸೊ ಈಗ ಹೋಗೋರು ಧನಂಜಯ ಕಾಣಿಸಲ್ಲ ಮೇ ಬಿ ಕಂಜನ್ ಇರ್ತಾನೆ ಮಾತಾಡಿಸ್ಕೊಂಬರ್ಬೋದು ವಿಡಿಯೋ ತೆಗಿತಾ ಇರಬೇಕಾದ್ರೆ ಅದೇನಪ್ಪ ಕುತೂಹಲದ ಸಂಗತಿ ಅಂದರೆ ಆನೆ ಸುಳ್ಳೆ ಎತ್ತಿತು
ಎತ್ತಿ ಹತ್ತಿರಕ್ಕೆ ಬಂತು. ನಾವು ನಾರ್ಮಲ್ ಆಗಿ ನಿಂತೇ ಇದ್ದೀವಿ, ವಿಡಿಯೋ ಮಾಡ್ಕೊತ ಇದ್ದೀವಿ. ಹತ್ತಿರ ಬಂದಿದ್ದೆ ಸೊಳ್ಳ ಮೇಲಕ್ಕೆತ್ತಿ ನೀರು ಒಂದ್ಸಲ ಹಿಂಗೆ ಸ್ಪ್ಲಾಶ್ ಮಾಡಿಸ್ಬಿಡ್ಬೇಕ. ಅಯ್ಯೋ ನಡಿ, ಇದು ಭಾರಿ ಅನ್ಎಕ್ಸ್ಪೆಕ್ಟೆಡು, ಹಾಗೆ ಬರೋ ಚೆನ್ನಾಗಿತ್ತು. ಸೊ ಮುಂದ್ಗಡೆ ಇರೋರಿಗೆ ಆನೆ ಸ್ಪ್ಲಾಶ್ ಜೋನ್ ಥರನೇ ಯಾವಾಗಲೂ, ಸ್ವಲ್ಪ ಹುಷಾರಾಗಿ ನಿಲ್ಲಿ. ಏನಾದರೂ ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸು ಆ ಥರದ್ದಿದ್ದರೆ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಸೊ ಈ ವಿಡಿಯೋದಿಂದ ಅದು ನಿಮ್ಗೆ ಗೊತ್ತಾಗತ್ತೆ. ಆನೆಗಳು ನೋಡಿ ಎಷ್ಟು ಶಾಂತವಾಗಿ ಪ್ರಶಾಂತವಾಗಿ ಸ್ನಾನ ಮಾಡಿಸ್ಕೊಳ್ಳೋದು, ದಂತ ತಿಕ್ಕಿಸ್ಕೊಳ್ಳೋದು, ಮಾವು ತಿಂದು ಮಾಡಿಸ್ಕೊತ ಇದ್ದೆ. ಸೊ ಅದರಲ್ಲೇ ಗೊತ್ತಾಗತ್ತೆ ಮಾವುತರು ಮತ್ತು ಆನೆಗಳ ಮಧ್ಯೆ ಇರೋ ರಿಲೇಷನ್ಶಿಪ್ ಎಂಥದ್ದು ಅಂತ. ಅಷ್ಟು ಬಾಂಡಿಂಗ್ ಇರುತ್ತೆ ಎರಡರ ಮಧ್ಯೆನೂ, ನಂಬಿಕೆ ಟ್ರಸ್ಟು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋದ ಮೂಲಕ ಅದನ್ನು ಗೊತ್ತಾಗತ್ತೆ ನಿಮಗೆ. ಈ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಸುಪ್ರಸಿದ್ಧ ಮೈಸೂರು ದಸರಾದ ಆನೆಗಳಾದ ಕಂಜನ್, ಧನಂಜಯ, ಗೋಪಿ, ಹಾಗೆ ಮಾಸ್ತಿ ಮೂವಿಯಲ್ಲಿ ನಟಿಸಿರುವಂಥ ಮಾಸ್ತಿ ಆನೆ, ಹೀಗೆ ಹಲವಾರು 18 ಬಗೆಯ ಆನೆಗಳು ಇರ್ತವೆ. ಎಲ್ಲದರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ಬೋದು. ಬಟ್ ಯಾವುದೇ ಆನೆ ಹತ್ರ ಹೋದಾಗಲೂ ಸ್ವಲ್ಪ ಮಾವುತರು ಇದ್ದರೆ ಹತ್ರ ಹೋಗಿ, ಇಲ್ಲ ಅಂದರೆ ದೂರದಿಂದನೇ ನೋಡಿ ಆನಂದಿಸಿ ವಾಪಸ್ ಬನ್ನಿ. ಎಲ್ಲೂ ಕೆಣ್ಕೋದು ಅಂಥದ್ದೇನು ಮಾಡಬೇಡಿ. ಸೊ ಈ ಒಂದು ವಿಡಿಯೋದಿಂದ ಮಾವುತರಿಗಾಗಲಿ, ಆಮೇಲೆ ಅಲ್ಲಿ ಕಾಬಾಡಿಗರೆಲ್ಲ ಇರ್ತಾರಲ್ವ ಅವ್ರಿಗಾಗಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಇದ್ರೂ ಮ್ಯಾನೇಜ್ ಮಾಡಿ ಮೈಸೂರು ದಸರಾ ಚೆನ್ನಾಗಾಗೋ ಥರ ಮಾಡಿಕೊಟ್ಟಿದ್ದಾರೆ ಎಲ್ಲರೂ. ಅದರಿಂದ ಅವ್ರಿಗೂ ಹಾಗೆ ಆನೆಗಳಿಗೂ ಧನ್ಯವಾದಗಳು. ನಾವು ಸುಮಾರು 3-4 ಸಲ ಬಂದಿದ್ದೀವಿ ಇಲ್ಲಿಗೆ, ಬಟ್ ಯಾವಾಗ್ಲೂ ಕ್ಯೂ ಇದ್ದೇ ಇರುತ್ತೆ. ಅದು ರಜದ ಟೈಮಲ್ಲಿ ಆಗಿಬಿಟ್ರೆ ಅಂತೂ ಕ್ಯೂ ಫುಲ್ ನಿಂತಿರುತ್ತೆ, ಅರ್ಧ ಗಂಟೆ 1 ಗಂಟೆ ಎಲ್ಲ ಕಾಯ್ತಾರೆ. ಸೊ ನೀವು ಏನೇ ಪ್ಲ್ಯಾನ್ ಮಾಡೋದಿದ್ದರೂ ಬೇಗನೆ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಮುಂಚೆನೇ ಬನ್ನಿ, ಬೇಗ ಎಂಟ್ರ್ ಆಗ್ಬೋದು, ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಇನ್ನೂ ಬಹಳಷ್ಟು ವಿಡಿಯೋ ತೆಗೆಯೋರಿದ್ವಿ. ನಾವು ಗೋಪ್ರ ಇಟ್ಕೊಂಡಿದ್ದು ನೋಡಿ ಎಲ್ಲರೂ, ಸರ್ ಒಳಗಡೆ ಗೋಪ್ರ ಅಲ್ಲೋ ಇಲ್ಲೋ ಸರ್, ಬರೀ ಫೋನ್ ಕ್ಯಾಮರಾ ಅಷ್ಟೇ ಅಂತಂದ್ರು. ನಾವು ಗೋಪ್ರ ಇಟ್ಬಿಟ್ಟು ಕಂಟಿನ್ಯೂ ಮಾಡಲಿಲ್ಲ ವಿಡಿಯೋನ, ಇಲ್ಲ ಒಳ್ಳೆ ಫೋಟೇಜ್ ಸಿಕ್ಕಿರೋದು. ಇನ್ನೊಮ್ಮೆ ಯಾವಾಗಾದರೂ ವಿಸಿಟ್ ಮಾಡಿದಾಗ ಫುಲ್ ಫುಟೇಜ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ. ಸೊ ಆನೆಗಳ ಕ್ವಿಕ್ ವಾಚ್ ಸೆಷನ್ ಹೇಗಿರುತ್ತೆ ಅಂತ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ತಪ್ಪದೆ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು
ಒತ್ತೋದನ್ನು ಮರಿಬೇಡಿ. ಒತ್ತದೇ ಇದ್ದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಬರೋದಿಲ್ಲ. ಕಂಪಲ್ಸರಿ ಅದನ್ನು ಒತ್ತಿ. ಹಾಗೆ ಇಂಥದ್ದೇ ಒಂದು ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.